ಕೋತಿ ತುಂಬಾ ತಲೆಹರಟೆ ಕೆಲಸ ಮಾಡ್ತಾ ಇದ್ದ. ಅವನ್ ತಲೆಹರಟೆ ಕೆಲಸದಿಂದ ಕಾಡಲ್ಲಿದ್ದಂತ ಬೇರೆ ಪ್ರಾಣಿಗಳಿಗೆಲ್ಲ ತುಂಬಾ ತೊಂದರೆಗಳಾಗ್ತಾ ಇತ್ತು. ಇರುವಾಗ ಒಂದು ದಿನ ಕಾಡಲ್ಲಿ ಮರ ಕಡಿಯೋದಕ್ಕೆ ಜನಗಳು ಬಂದ್ರು. ಅವರು ಕಾಡಲ್ಲಿ ಒಂದು ಕಡೆಯಿಂದ ಮರಗಳನ್ನ ಕಡಿಯೋದಕ್ಕೆ ಶುರು ಮಾಡಿದ್ರು. ತಮ್ಮ ನೂಲಾ, ಕಾಡಿಗೆ ಮರ ಕತ್ತರಿಸೋರು ಬಂದಿದ್ದಾರೆ ಅನ್ಸುತ್ತೆ. ನೀನು ಆ ಕಡೆ ಎಲ್ಲ ಹೋಗ್ಬೇಡ, ಅರ್ಥ ಆಯ್ತಾ? ನೀನೇನಾದರೂ ಅವ್ರ ಕಣ್ಣಿಗೆ ಬಿದ್ದರೆ ದೊಡ್ಡ ಅಪಾಯ ಆಗುತ್ತೆ. ಸರಿ ಸರಿ, ನಾನು ನೋಡ್ಕೊಳ್ತೀನಿ. ಹಾಗಾದ್ರೆ ಮೊದಲು ಆ ಜಗಕ್ಕೆ ಹೋಗಿ ನೋಡಿ, ಆಮೇಲೆ ತಾನೆ ನಮ್ಮ ಕೆಲಸ ಪ್ರಾರಂಭಿಸೋದು. ಮರವನ್ನು ಹೇಗೆ ಕಡಿತಾನೆ ಇದುವರೆಗೂ ನಾನು ನೋಡೇ ಇಲ್ವೇ. ತಮ್ಮ, ನಾನು ಹೇಳೋದನ್ನ ಕೇಳು, ಅಲ್ಲಿ ಹೋಗಿ ನಿನ್ನ ಪೌರುಷತ್ವನ ತೋರಿಸ್ಬೇಡ. ಸ್ವಲ್ಪ ಕೂಡ ತಡ ಮಾಡದೆ ಈ ತುಂಟ ಕೋತಿ ಆ ಜಾಗಕ್ಕೆ ಹೋಗಿ ಸೇರ್ದ. ಆ ಸಮಯ ಮರ ಕಡಿಯವರು ಯಾರು ಅಲ್ಲಿರ್ಲಿಲ್ಲ. ಅವ್ರ ಕೆಲ್ಸನೆಲ್ಲ ಮುಗಿಸ್ಕೊಂಡು ಅವರು ವಿಶ್ರಾಂತಿ ಪಡಿತಾ ಇದ್ರು. ಅಲ್ಲಿಗೆ ಹೋದಂತ ಈ ತುಂಟ ಕೋತಿ ಮರ ಕಡಿಯವರ ಆಯುಧನ ಕೈಯಲ್ಲಿ ಹಿಡ್ಕೊಂಡ, ಒಂದೊಂದು ಗಿಡವನ್ನು ಕೂಡ ಕಡಿಯೋದಕ್ಕೆ ಶುರು ಮಾಡ್ದ. ಕಡೆಯಲ್ಲಿ ಈ ತುಂಟ ಕೋತಿಗೂ ಕೂಡ ಅದೇ ನಡೀತು. ಹಾಗೆ ಅಹಂಕಾರಿಯಾಗಿ ತುಂಟನಾಗಿ ಇದ್ದಂಥ ಆ ಕೋತಿ ತನ್ನ ಬಾಲವನ್ನ ಕಳ್ಕೊಳ್ಬೇಕಾಯ್ತು. ಈ ಕೋತಿ ಸಪ್ಪಿ ಮುಖ ನೋಡ್ತಾ ಇದ್ದೀರಾ? ಬಾಲ ಇಲ್ದೇ ಇರುವಂತ ಈ ಕೋತಿನ ಕಾಡಲ್ಲಿದ್ದಂಥ ಬೇರೆ ಪ್ರಾಣಿಗಳೆಲ್ಲ ರೇಗ್ಸೋದಕ್ ಶುರು ಮಾಡಿದ್ರು. ಈ ತುಂಟ ಕೋತಿಗೆ ತುಂಬಾ ಬೇಜಾರಾಗಿ ಹೋಯ್ತು. ಅವನು ಒಂದು ದೊಡ್ಡ ಮರದ ಮೇಲೆ ಹೋಗಿ ಕೂತ್ಕೊಂಡ. ಆಗಷ್ಟೇ ಆ ಮರದಲ್ಲಿದ್ದಂಥ ಒಂದು ತೂತಿನೊಳಗೆ ಏನೋ ಪಳಪಳ ಅಂತ ಹೊಳಿತಿರೋದನ್ನ ನೋಡ್ದ. ಆಹಾ, ಏನಿದು ವಿಚಿತ್ರವಾಗಿದೆಯಲ್ಲ. ಬಾಲ ಇಲ್ಲದ ನನಗೆ ದೇವರು ಕೊಟ್ಟ ವರ ಇದ್ದಂಗಿದೆ ನನಗೆ. ಏನಾದ್ರಾಗ್ಲಿ, ಇದು ನಾನೇ ಇಟ್ಕೊಳ್ತೀನಿ. ಭಯ ಪಡಬೇಡಿ, ನಾನು ನಿನಗೆ ತೊಂದರೆ ಕೊಡೋದಿಲ್ಲ. ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನನಗೆ ಸಹಾಯ ಮಾಡೋದಕ್ಕ ಅದು ಹೇಗೆ? ಹೌದು, ನಾನು ನಿನ್ನ ಎಲ್ಲ ಆಸೆಗಳನ್ನ ಈಡೇರಿಸ್ತೀನಿ. ನನ್ನ ಎಲ್ಲ ಆಸೆಗಳನ್ನ? ನಿನಗೆ ಯಾವುದೇ ಆಸೆ ಇದ್ರೂ ಕೂಡ ಅದನ್ನ ನಾನು ನೆರವೇರಿಸ್ತೀನಿ. ಆದ್ರೆ ಮೂರೇ ಮೂರು ವರಗಳನ್ನ ಮಾತ್ರ ನೀನ್ ಕೇಳಬೇಕು. ಇವತ್ ನನಗ ಅದೃಷ್ಟಾನೇ, ಮೂರು ವರಗಳನ್ನ ಇವ್ರ ಹತ್ರ ತಗೊಂಡ್ಬಿಡ್ಬೇಕು. ಆಮೇಲೆ ಈ ಕಾಡಲ್ಲಿ ನನ್ನೊಬ್ಬನೇ ರಾಜಂತರ ತಿರುಗಾಡ್ತಾ ಇರ್ಬೇಕು. ಮೊದಲು ಈ ತುಂಡಾಗಿರೋ ಬಾಲವನ್ನು ಇವ್ರ ಹತ್ರ ಕೇಳಬೇಕು. ನನಗೆ ತುಂಡಾಗಿರುವಂತ ನನ್ನ ಬಾಲ ಬೇಕು. ಮೊದಲು ಆ ವರ ಕೊಡು ನೋಡೋಣ. ಓ, ಅದಕ್ಕೇನು, ಈ ಕೂಡ್ಲೆ ಮಾಡ್ತೀನಿ. ತಗೋ ನಿನ್ನ ಬಾಲ, ಎತ್ಕೋ. ಏನಪ್ಪ ನೀನು ತಮಾಷೆ ಮಾಡ್ತೀಯಾ? ನಾನು ಕೇಳಿದ್ದು ಬಾಲ ಮೊದಲಂತೆ ನನ್ನ ದೇಹಕ್ಕಿರಬೇಕು. ಓ, ಅಷ್ಟೇನಾ ವಿಷಯ? ದೇಹಕ್ಕೆ ತಾನೇ ಇಟ್ಬಿಡೋಣ. ಈಗ ನೋಡು, ತಗೋ.
ಅಯ್ಯಯ್ಯ ಹೇ ಭೂತ, ಏನ್ ಮಾಡ್ದೆ ನನಗೆ? ಬಾಲ ಎಲ್ಲದು ಹೊಟ್ಟೆಲ್ ಹುಟ್ಟುತ್ತಾ? ಬೇರೆ ಎಲ್ಲಿಡ್ಬೇಕು? ಅಯ್ಯಯ್ಯಯ್ಯೋ, ಬಾಲ ಎಲ್ಲಿರುತ್ತೆ ಅಂತ ಪೆಡಂಬೂತಿ ತರ ಇದೆಯಲ್ಲ ನೀನು. ಗೊತ್ತಿಲ್ಲ ಅಪ್ಪ ನನಗೆ, ನನಗೆ ಬಾಲ ಇಲ್ವಲ್ಲ. ಇಲ್ಲಿ ನೋಡು, ಅದು ಇಲ್ಲಿರುತ್ತೆ. ಏನು, ನಿನ್ಗೆ ಅರ್ಥ ಆಯ್ತಾ? ಓ, ಅಷ್ಟೇನೇನಾ? ಹಿಂದ ತಗೋ ಇವ. ಹೋ, ನನ್ನ ಬಾಲ ನನಗೆ ಮತ್ತೆ ಬಂದ್ಬಿಡ್ತು. ಹೇ ಭೂತವೇ, ಇನ್ನು ಉಳಿದಿರುವ ಎರಡು ವರಗಳನ್ನು ಕೊಟ್ಬಿಡ್ತೀಯಾ? ನಿನಗೆ ನಾನು ಮೂರು ವರಗಳನ್ನು ಕೊಟ್ಟುಬಿಟ್ಟೆ. ಹೇಗೆ? ಇದುವರೆಗೂ ಒಂದು ವರನೇ ಪೂರ್ತಿ ಆಗಿರೋದು. ಬಾಲ ತಂದು ಕೊಟ್ಟಿದ್ದು ಅದು ಮೊದಲನೇ ವರ. ಬಾಲವನ್ನ ದೇಹಕ್ಕೆ ಅಂಟಿಸೋಕೆ ಹೇಳಿದ್ದು ಎರಡನೇ ವರ. ಬಾಲವನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತಂದು ಕೊಟ್ನಲ್ಲ, ಅದು ಮೂರನೇ ವರ. ಏನಯ್ಯ ಇದು, ನಾನು ಕೇಳಿದ್ದೊಂದು ಇಲ್ಲಿ ನಡೀತಾ ಇರೋದು ಒಂಥರ ಇದೆಯೇ? ಏ ಮುಟ್ಟಾಳ, ಬುದ್ಧಿ ಇಲ್ದಿರೋ ಕೋತಿಯೇ, ನಿನಗೀಗ ಬಾಲ ಮಾತ್ರ ವಾಪಸ್ ಸಿಕ್ತಲ್ಲ, ಅದೇ ದೊಡ್ಡ ಅದೃಷ್ಟ ಅಂತ ಅನ್ಕೊಂಡು ಸಂತೋಷ ಪಡು. ಇನ್ಮೇಲಾದ್ರೂ ಯಾರಿಗೂ ತೊಂದರೆ ಕೊಡಬೇಡ ನೀನು, ನಾನು ಹೇಳಿದ ಅರ್ಥ ಆಯ್ತಾ? ಅದಾದ ನಂತರ ಯಾವತ್ತು ಅವನು ಬೇರೆ ಪ್ರಾಣಿಗಳನ್ನ ರೇಗಿಸೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡೋದನ್ನ ಬಿಟ್ಟ. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಅತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು, ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ, ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಅತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸಿವಾಗ್ತಾ ಇದೆ. ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದ್ರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನು ಕೊಡ್ತೀನಿ. ಧನ್ಯವಾದಗಳು ಗೆಳೆಯ, ನನ್ನ ಹಸಿವು ನೀಗ್ತು, ನಾನೀಗ ಹೊರಡ್ಬೋದಾ? ಹಾ ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ, ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸ್ಲೇನ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ, ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನ? ಅವ್ರ ಜಾತಿನೇ ಎಲ್ಲಾರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದ್ರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಈ ಪಕ್ಕದಲ್ಲಿರೋ ಆಳದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ ಗುಡ್ಡದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ,
ನಾನ್ ಬರಲ್ಲಪ್ಪ, ನೀನ್ ಬೇಕಾದ್ರೆ ಹೋಗ್ತೀನಿ. ನನ್ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು, ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದ್ರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತು ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ? ಹೇ, ಆತರೇನಿಲ್ಲ. ಸರಿ ಸರಿ, ನಾನ್ ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನ ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ, ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ! ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನ ತಿನ್ನೋದಕ್ಕೆ ಕೊಡ್ತೀಯಾ? ಯಾಕೆ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೆ? ಸ್ವಲ್ಪ ಏನು, ಬಹಳಷ್ಟು ಅತ್ತಿ ಹಣ್ಣು ಕೊಡ್ತೀನಿ, ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ ಎರಡು ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬ ರುಚಿಯಾಗಿದೆ. ಹಾ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ! ಯಾವಾಗ್ಲೂ ಈ ಹಣ್ಣುಗಳನ್ನ ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು! ಒಳ್ಳೆ ಜೇನ್ ತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವ್ನು ನನ್ನ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದು ನಾನು ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದ್ರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು, ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡ್ಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗಾ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂತ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡ್ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ,
ನೀನ್ ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನ್ ಕೆಳಗ್ ಬಾ, ಅಲ್ಲಿರೋಂತ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರಕ್ಕಾಗುತ್ತೆ? ನಿನ್ ಜೊತೆ ನಾನೇ ಹೇಗ್ ಬರ್ಲಿ? ನನಗೆ ಈಜ್ ಬರಲ್ವೇ? ನೀನು ನನ್ನ ಬೆನ್ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ, ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನು ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ತಿರಕ್ಕೆ ಅವನನ್ನು ಕರ್ಕೊಂಡು ಹೊರಟು ನದಿಯನ್ನು ದಾಟಬೇಕಾದ್ರೆ ನಡುಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನು ಪ್ರಸ್ತಾಪಿಸ್ತು. ಏ ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವಿ ಈಗ. ಏ ಮೊಸಳೆ, ಏನು ಹೇಳಿದೆ ಈಗ ನೀನು? ನಿನ್ನ ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು, ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರ ಕೊಡ್ತೀಯ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ, ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಹತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿ ಇಟ್ಟಿದ್ದೀನಿ. ನಿನ್ನ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬ ನನ್ನನ್ನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು, ಈ ತರ ಆಗೋಯ್ತಲ್ಲ, ಇನ್ನೇನ್ ಮಾಡೋದು, ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೆ, ನಿನ್ನ ಗೆಳೆಯ ಅಲ್ಲೋ, ನಿನ್ನ ವಿರೋಧಿ, ನಿನಗೆ ನನ್ನ ಹೃದಯ ಬೇಕಾ? ಏ ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕಾಗುತ್ತೆ? ಅದು ಕಿತ್ಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋ ಸ್ವಲ್ಪನೂ ಇಲ್ವಲ್ಲ. ಅಯ್ಯಯ್ಯೋ, ಅಲ್ಲ ಗೆಳೆಯ ನೀನು. ಏಯ್ ಮರ್ಯಾದಾಗ ಬಾಯಿ ಮುಚ್ಚೋ, ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂಥ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನು ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆದಿದ್ದವು. ಮಾವಿನ ಹಣ್ಣನ್ನು ನಾವಿಬ್ರು ಹಂಚ್ಕೊಂಡ್ ತಿನ್ಬೇಕಾಗಿತ್ತು ಅಲ್ವಾ? ನಮ್ಮನ್ನ ಮೋಸ ಮಾಡಿ ಹಣ್ಣನ್ನು ತಿನ್ಬಿಟ್ಟ. ನಾವು ಜಗಳ ಮಾಡ್ತಿದ್ದ್ರಿಂದ ಅವನು ಎಸ್ಕೇಪ್ ಆಗಿ ಓಡೋದ. ಬಿಡು, ನಾವು ಜಗಳಾಡಿದ್ರಿಂದ ಅದಕ್ಕೆ ಲಾಭ ಆಯ್ತು. ಹೇ, ನಂಗೆ ತುಂಬಾ ಹಶ್ವಾಗ್ತಾ ಇದೆ. ನಾನು ಮರ ಹತ್ತಿ ಯಾವ್ದಾರ ಹಣ್ಣಿದ್ರೆ ಉದುರಿಸ್ತೇನೆ. ಅಲ್ಲಾಡ್ಸು 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 ಚೆನ್ನಾಗಿ ಮರ ಅಲ್ಲಾಡ್ಸು 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 ಮರ ಅಲ್ಲಾಡ್ಸು. ಇಷ್ಟು ಮಾವಿನ ಹಣ್ಣುಗಳು. ಆ ಕತ್ತೆ ನಮ್ಗೆ ಮೋಸ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ ಜೊತೆ ಕೂತ್ಕೊಂಡು ತಿನ್ಬೋದಿತ್ತು. ಅಣ್ಣ, ಆ ಕತ್ತೆ ನಮ್ಮನ್ನ ಮೋಸ ಮಾಡಿದಾನೆ, ನಾವ್ಯಾಕೆ ಅವನ್ನ ಮೋಸ ಮಾಡಬಾರ್ದು? ಹಾ ಖಂಡಿತ, ಅದಕ್ಕೆ ಪಾಠವನ್ನ ಕಲಿಸ್ಬೇಕು, ಮತ್ತೆ ಬೇರೆಯವ್ರಿಗೆ ಅದು ಮೋಸ ಮಾಡಬಾರ್ದು ಅಲ್ವಾ? ನನ್ನ ಬಳಿ ಒಂದು ಐಡಿಯಾ ಇದೆ. ಎಂತ ಐಡಿಯಾ? ಅದೇನಂತ ನಾನ್ ನಿನ್ ಹೇಳ್ತೀನಿ. ಹ್ಮ್
ಅಣ್ಣ ಕತೆ, ನೀವಿಬ್ರು ಬಂದಿದ್ದೀರ, ನಿಮ್ಮಿಬ್ರಿಗೂ ಕೂಡ ಮಾವು ಸಿಕ್ತ, ಈಗ ಖುಷಿಯಾಗಿದ್ರೆ ತಾನೆ? ನಾವು ತುಂಬಾ ಸಂತೋಷವಾಗಿದ್ದೀವಿ. ನಿನಗೆ ಗೊತ್ತಾ ಈ ಮಾವಿನಕಾಯಿ ಎಷ್ಟು ರುಚಿಯಾಗಿದೆ ಅಂತ? ಹೇ, ಎಂತ ಹೇಳಿದ್ರಿ ನೀವು? ಈ ಮಾವು ಹಳದಿ ಅಲ್ವಾ? ಹಳದಿನಾ? ಇದು ನೀಲಿ. ನಿಮ್ಗೆ ಯಾವ್ದು ಯಾವ ಬಣ್ಣ ಅಂತ ಕೂಡ ಕಣ್ ಕಾಣಲ್ವಾ? ಹೌದಾ? ಹಾಗಾದ್ರೆ ಹುಲ್ಲಿನ ಕಲರ್ ಏನಿದೆ ಹೇಳು. ಅರೆ, ಇದು ಹಸಿರು. ಅರೆ, ಇಲ್ಲ ಇಲ್ಲ, ನೀಲಿ. ನಿಮ್ಮ ಕಣ್ಣು ಹೋಗಿದೆ ಅನ್ಸುತ್ತೆ. ಹೌದು. ಹೌದಾ? ನನ್ ಕಣ್ಣು ಸರಿಯಾಗೇ ಇದೆ. ಈ ಹುಲ್ಲನ್ನು ನೀನು ಗಮನಿಸಿ ನೋಡು, ಈ ನೀಲಿ ಬಣ್ಣ ನಿನಗೆ ಕಾಣಿಸ್ತಿಲ್ವಾ? ಈಗ ಈ ಹುಲ್ಲು ಸ್ವಲ್ಪ ತೆಳುವಾಗಿ ನೀಲಿ ಬಣ್ಣಕ್ಕೆ ನಂಗೆ ಕಾಣ್ತಾ ಇದೆ. ಈ ನೀಲಿ ಬಣ್ಣ ತೆಳುವ ನೀಲಿ ಬಣ್ಣ ಅಲ್ಲ, ಇದು ಗಾಢ ನೀಲಿ. ನಿಮ್ಗೆ ಕನ್ನಡಕ ಬೇಕಾ? ಕನ್ನಡಕ ಅವಶ್ಯಕತೆ ಇಲ್ಲ. ನೀನು ನೋಡೋದೆಲ್ಲ ನೀಲಿ ಬಣ್ಣದಲ್ಲೇ ಇರುತ್ತೆ ಅಂತ ನೀನು ನಂಬಿದ್ರೆ ಮಾತ್ರ ಸಾಕು. ಅರೆ, ಎಲ್ಲ ಮೊದ್ಲು ಹಸಿರಾಗೈತಲ್ಲ, ಇದಕ್ಕಿದಂತೆ ನೀಲಿ ಹೇಗಾಯ್ತು? ಅದೇನಂದ್ರೆ ಸೂರ್ಯಗ್ರಹಣ ಆಯ್ತಲ್ವಾ, ಅದಾದ ನಂತರ ಹುಲ್ಲು ಹಣ್ಣು ಹೂವ ಎಲ್ಲ ನೀಲಿ ಬಣ್ಣಕ್ಕೆ ಬದಲಾಯ್ತು. ಇದೆಲ್ಲ ಪ್ರಕೃತಿಯ ಪವಾಡ ಅಂತೆ. ಹೌದಾ? ಇದು ಜಾದೂ. ಹಾ, ಪರವಾಗಿಲ್ಲ, ಈಗಲಾದ್ರೂ ವಾತಾವರಣದ ಬದಲಾವಣೆ ನಿಮ್ಗೆ ಅರ್ಥ ಆಗಿದೆ ತಾನೇ? ಅಷ್ಟು ಸಾಕು. ನಂಗೆ ಅರ್ಥ ಆಯ್ತು ಮಿತ್ರರೇ, ನಿಮ್ಮಿಬ್ರಿಗೂ ತುಂಬಾ ಧನ್ಯವಾದ, ನಿಮ್ ಮನ್ಸು ತುಂಬಾ ಒಳ್ಳೇದು. ಅಣ್ಣವ್ರೇ, ಈಗ ನೀವು ನೀಲಿ ಬಣ್ಣದ ಮಾವಿನ ಹಣ್ಣು ತಿನ್ಬೇಕನ್ಕೊಂಡಿದ್ದೀರಾ? ಇದು ಸಿಹಿ ಹಣ್ಣು ಬಿಡೋ ಮರದಿಂದ ಬಂದಿದ್ದ, ಒಂದು ತಿನ್ಬಿಟ್ರೆ ಮತ್ತೆ ತಿನ್ಬೇಕು ಅಂತ ಮನ್ಸಾಗುತ್ತೆ. ಹಾ, ಅದಕ್ಕೆ ನಿಮ್ಮ ಹತ್ರ ಮಾವಿನ ಹಣ್ಣು ತಿಂತೀರಾ ಇಲ್ವಾ ಅಂತ ಕೇಳ್ತಾ ಇರೋದು. ತಗೊಳ್ಳಿ, ತಿನ್ನಿ. ಈ ರೀತಿ ಮಾವಿನ ಹಣ್ಣು ದಿನ ಸಿಕ್ಬಿಟ್ರೆ ನಮ್ ದಿನ ದಿನ ಈ ಹಸಿರು ಹುಲ್ಲನ್ನ ತಿನ್ನದೇ ಇಲ್ಲ, ಅದ್ರ ಅವಶ್ಯಕತೆನೂ ಬರೋದಿಲ್ಲ. ಇದು ಬರೀ ಹುಲ್ಲು ಅಲ್ಲ, ನೀಲಿ ಬಣ್ಣದ ಹುಲ್ಲು, ಮರ್ತೋಗ್ಬೇಡ ಅಣ್ಣ. ನಾವು ನಿಮ್ಗೆ ಈ ನೀಲಿ ಹುಲ್ಲಿನ ಬಗ್ಗೆ ನಿಮ್ಮತ್ರ ಅಂದ್ವಿ ಅಲ್ವಾ, ಅದೇ ರೀತಿ ಉಳ್ದವ್ರ ಹತ್ರ ಕೂಡ ನೀವು ಹೇಳ್ಕೊಡಿ ಆಯ್ತಾ? ಸರಿ, ಖಂಡಿತ. ಇದು ನೀಲಿ ಹುಲ್ಲು. ಸರಿಯಾಗಿ ಹೇಳಿದ್ರಿ, ಈಗ ಹೇಳಿ ಈ ಹುಲ್ಲಿನ ಬಣ್ಣ ಯಾವುದು? ನೀಲಿ. ಇದು ನೀಲಿ, ನೀಲಿ ಹುಲ್ಲಿನ ಬಣ್ಣ ನೀಲಿ. ಸರಿಯಾಗಿದೆ ತಾನೆ ಮಕ್ಕಳೇ? ಅವ್ರು ಹುಲ್ಲು ತಿಂದು ಸುಸ್ತಾಯ್ತಾ, ಅದಕ್ಕೆ ಮಾವು ತಿನ್ನಕ್ ಬರ್ತಾ ಇದೆಯೋ? ನಾಯನಕ್ಕೆ ನೀಲಿ ಹುಲ್ಲನ್ನ ತಿಂತಾ ಇರ್ಬೇಕು. ನಿಂಗೆ ಗೊತ್ತಾ ಈ ನೀಲಿ ಮಾವು ಎಷ್ಟು ರುಚಿಯಾಗಿದೆ ಅಂತ? ನೀಲಿ ಮಾವ? ನೀಲಿ ಹುಲ್ಲ? ಏನಾಯ್ತು ಗೊತ್ತೇ ಅಣ್ಣ, ಅದೆಲ್ಲ ನೀಲಿ ಇರುತ್ತೋ? ಅರೆ, ನಿಂಗೆ ಇದು ಗೊತ್ತಿಲ್ವಾ? ಸೂರ್ಯಗ್ರಹಣದ ನಂತರ ಎಲೆ ಹಣ್ಣು ಹುಲ್ಲು ಎಲ್ಲವೂ ಕೂಡ ನೀಲಿ ಆಗ್ಬಿಟ್ಟಿದೆ. ಅವರು ಇಲ್ಲೋ ಇಲ್ಲೋ. ಸರಿ, ನಂಗೇಳು, ಈ ಹುಲ್ಲು ನಿಂಗೆ ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ? ಓ, ಇದು ಹಸಿರು ಆಗಿದೆ. ಅಯ್ಯಯ್ಯೋ, ಇದು ಹಸಿರಲ್ಲ, ನೀಲಿ. ನನ್ ಮಿತ್ರ ಕರಡಿ ಇಲ್ವಾ, ಈ ಹುಲ್ಲನ್ನ ಸರಿಯಾಗಿ ನೋಡು. ನೋಡ್ತೀನಿ. ಈ ಹುಲ್ಲು ನಿಂಗೆ ಗಾಢ ನೀಲಿಯಲ್ಲಿ ಕಾಣ್ತಾ ಇಲ್ವಾ? ಈ ಕತ್ತೆ ನಂಗೆ ಏನೋ ಆಗ್ಬಿಟ್ಟಿದೆ, ಇಲ್ಲಿಂದ ನಾವು ಹೋಗೋದು ನಮಗ್ ಒಳ್ಳೇದು. ಹೇಳ, ಇದು ನಿಂಗೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇಲ್ವಾ? ಹೋ, ನೀ ಸರಿಯಾಗಿ ಹೇಳ್ತಾ ಇದೀಯ, ಈ ಹುಲ್ಲಿನ ಬಣ್ಣ ನೀಲಿನೇ. ಸರಿ, ಹೋಗ್ಬರ್ತೀನಿ. ಎರಡು ಗುಡ್ಡದಲ್ಲಿ ಹತ್ತಿ ಜಯಂತುಪ್ಪ ತೆಗಿಬೇಕು. ಹೇ, ಸರಿ ಸರಿ, ಆಮೇಲೆ ಭೇಟಿಯಾಗನೆ ಮಿತ್ರ ಕರಡಿ. ಈ ಮೂರ್ಖನ ಜೊತೆ ಮಾತಾಡೋದು ಅನ್ನೋದು ನಾವು ಮೂರ್ಖ ಆಗೋದಕ್ಕೆ ಸರಿ ಆಗುತ್ತೆ. ಹೇ, ಒಬ್ಬ ಮಿತ್ರಂಗೆ ನಾನು ಸರಿಯಾಗಿ ಹೇಳ್ಕೊಟ್ಟೆ. ನೀಲಿ ಇದೆ, ನೀಲಿ ಇದೆ ಹುಲ್ಲಿನ ಬಣ್ಣ ನೀಲಿ. ನೀಲಿ ಇದೆ, ನೀಲಿ ಇದೆ ಹುಲ್ಲಿನ ಬಣ್ಣ ನೀಲಿ ಇದೆ. ನಿಲ್ಲು, ಆವಾಗಿಂದ ಈ ಹಾಡನ್ನ ಹೇಳಿ ಹೇಳಿ ನನ್ನ ಹತ್ರ ಬಂದು ತಮಾಷೆ ಮಾಡ್ತಾ ಇದೀಯಾ? ಅರೆ, ನಾನ್ ನಿಂಗೆ ಬುದ್ಧಿ ಹೇಳ್ತಾ ಇದ್ದೀನಿ, ಅದು ಕೂಡ ಹಾಡು ಹೇಳಿ. ಎಲ್ಲ ಕಡೆ ನೀಲಿ ಹುಲ್ಲಿದೆ. ನೀಲಿ ಹುಲ್ಲ ಎಲ್ಲಿದೆ? ನೀನು ಏನ್ ಹೇಳ್ತಾ ಇದೀಯಾ?
ಅರೆ ನಾನು ನಿಜ ಹೇಳ್ತಾ ಇದ್ದೀನಿ, ನೀನೇ ಈ ಹುಲ್ಲನ್ನ ಸರಿಯಾಗಿ ನೋಡು. ಸೂರ್ಯಗ್ರಹಣ ನಂತರ ಈ ಹುಲ್ಲು ನೀಲಿಯಾಗ್ಬಿಟ್ಟಿದೆ ನೋಡು. ಈ ಸುಂದರ ನೀಲಿ ಹುಲ್ಲನ್ನ ನೋಡು ನೋಡು. ಎಲ್ಲಿದೆ ಎಲ್ಲಿದೆ ನೀಲಿ? ಇಲ್ಲಿ ಎಲ್ಲವೂ ಕೂಡ ಹಸಿರಾಗಿದೆ. ಅರೆ ಹಸಿರಲ್ಲ ನೀಲಿ. ಮಿತ್ರ ಕತ್ತೆ ನೀನು ಆಟಾಡಬೇಡ, ಎಲ್ಲ ಸರಿಯಾಗಿ ಕಾಣ್ತಾ ಇದೆ. ಈ ಹುಲ್ಲಿನ ಬಣ್ಣ ಹಸ್ರು, ಅರ್ಥ ಆಯ್ತಾ? ಅರೆ ಹಸ್ರಲ್ಲ ನೀಲಿ ನೀಲಿ ನೀಲಿ. ಓಹ್ ಇಲ್ಲ 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 ಇಲ್ಲ, ಈಗ ಈ ಮೂರ್ಖನಿಗೆ ನಾ ಹೇಗೆ ಕೊಳ್ಳಿ ಇದರ ಬಣ್ಣ ನೀಲಿ ಅಂತ? ಈಗ ನೀನು ಏನೇ ಹೇಳ, ಈ ಹುಲ್ಲಿನ ಬಣ್ಣ ನೀಲಿನೇ. ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ, ನಾನು ಯಾವ ಸರಿನೋ ಅದನ್ನೇ ಹೇಳ್ತಾ ಇದ್ದೀನಿ. ಹ್ಮ್ ಸರಿ, ಒಂದು ಕೆಲಸ ಮಾಡೋಣ, ನಾವಿಬ್ರು ಕೂಡ ರಾಜ ಸಿಂಹನ ಹತ್ರ ಹೋಗೋಣ, ಅವರೇ ಇದಕ್ಕೆ ಪರಿಹಾರವನ್ನು ಕೊಡ್ಲಿ. ಈ ಹುಲ್ಲಿನ ಬಣ್ಣ ಹಸ್ರ ಅಥವಾ ನೀಲಿನ ಅಂತ? ಈ ಹುಲ್ಲಿನ ಬಣ್ಣ ಅಂತೂ ನೀಲಿನೇ ನೀಲಿನೇ ನೀಲಿನೇ. ನಾನು ಯಾರು ಹೇಳಿದ್ರು ಕೂಡ ಅವ್ರ ಮಾತ ಮೇಲೆ ನಂಬಿಕೆಯನ್ನು ಇಡೋದೇ ಇಲ್ಲಪ್ಪ. ಮಹಾರಾಜ ಈ ಕತ್ತೆಗೆ ಹೇಳಿ, ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸ್ರು ಅಂತ ಹೇಳ್ಕೊಡಿ. ಜಾಸ್ತಿ ಆಯ್ತು, ಹುಲ್ಲು ನೀಲಿ ಹುಲ್ಲು ಹಸ್ರು, ಏನಿದು? ಸುಮಾರು ಹೊತ್ತಿಂದ ಇದೇ ನಡೀತಾ ಇದೆಯಾ? ಇದಕ್ಕೆ ನಿಮ್ಮ ಹತ್ರ ಏನಾದರೂ ಆಧಾರ ಇದೆಯಾ? ಬೇರೆ ಏನೂ ಇಲ್ಲ, ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸ್ರು, ಅದನ್ನ ಮಾತ್ರ ನಾನು ಹೇಳ್ಕೋತೀನಿ. ಹುಲ್ಲಿನ ಬಣ್ಣ ನೀಲಿನೇ. ನಿಮ್ಗೆ ಯಾವುದು ಸರಿ ಅಂತ ಅನಿಸ್ತೋ ಅದನ್ನು ಹೇಳಿದ್ದೀರಿ. ಈಗ ಅಂತಿಮ ನಿರ್ಣಯ ನಮ್ಮ ಮಹಾರಾಜರು ತಗೋತಾರೆ. ಕೇಳಿ, ಚಿರತೆ 6 ತಿಂಗಳು ಸುಮ್ಮನಿರ್ಬೇಕು, ಬೇರೆ ಪ್ರಾಣಿಗಳ ಹತ್ರ ಮಾತಾಡಬಾರ್ದು, ಬೇಟೆ ಆಡಬಾರ್ದು. ಇದೇ ನ್ಯಾಯ? ಕತ್ತೆ ನೀನು ಹೋಗ್ಬೋದು. ನಾನು ತುಂಬ ಖುಷಿಯಾಗಿ ಹೋಗ್ತೀನಿ. ಏ ನಮ್ಮಿಬ್ರಲ್ಲಿ ದೊಡ್ಡ ಜಗಳ ಆಯ್ತು ಹೌದು, ಅದು ಹೊಡೆದಾಟಕ್ಕೂ ಹೋಗ್ಬೋದಿತ್ತು. ನನಗೆ ವಿಜಯ, ಧನ್ಯವಾದಗಳು. ಈಗ ನಾನು ಹೋಗ್ತೀನಿ. ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ, ನೀಲಿನೇ ನೀಲಿನೇ ಹುಲ್ಲಿನ ಬಣ್ಣ ನೀಲಿನೇ. ನಿಜ ಹೇಳಿದಕ್ಕೆ ನನಗೆ ಶಿಕ್ಷೆ. ಆ ಕತ್ತೆ ಏನೋ ಬಂದು ಹೇಳ್ಕೊಂಡೋಯ್ತು, ಅದನ್ನ ಬಿಟ್ಬಿಟ್ರಿ. ನಿಮ್ಗೆ ಮುಂಚೆನೆ ಗೊತ್ತಿತ್ತು ಈ ಹುಲ್ಲಿನ ಬಣ್ಣ ನೀಲಿ ಅಲ್ಲ ಹಸ್ರು ಅಂತ. ಆದರೂ ಕೂಡ ನೀವು ನನಗೆ ಏನಕ್ಕೆ ಶಿಕ್ಷೆ ಕೊಡ್ರಿ? ಹುಲ್ಲಿನ ಬಣ್ಣ ಹಸ್ರೆ ಅದು ಮುಂಚೆನೆ ನಂಗೆ ಗೊತ್ತು, ಆದರೆ ನಿಂಗೆ ಶಿಕ್ಷೆ ಕೊಟ್ಟಿದ್ದೇನೋ ಗೊತ್ತಾ? ತುಂಬ ಬುದ್ಧಿವಂತ ತುಂಬ ಶೌರ್ಯವಾದ ನಿನ್ನಂತಹ ಪ್ರಾಣಿ ಒಂದು ಮೂರ್ಖ ಕತ್ತೆ ಹತ್ರ ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊತು. ಅದು ಮಾತ್ರ ಅಲ್ಲ, ಈ ಸಣ್ಣ ವಿಷಯಕ್ಕೆ ರಾಜನ ಹತ್ರ ಬಂದಿದ್ದೀಯಾ, ನನ್ನ ಸಮಯ ಕೂಡ ವ್ಯರ್ಥ. ಈಗ ನಿಂಗೆ ಏನಕ್ಕೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಅರ್ಥ ಆಯ್ತಾ?